ಗಾಯ್ಸ್, ವೆಲ್ಕಮ್ ಟು ವಿಭಿನ್ನ ಅಡುಗೆ ಚಾನಲ್. ಬನ್ನಿ, ಇವತ್ತೊಂದು ಒಳ್ಳೆ ಪೆಪ್ಪರ್ ಚಿಕನ್ ಮಾಡೋಣ. ಏನೇನು ಬೇಕು ಅಂತ ನೋಡೋಣ. ಒಂದೂವರೆ ಟೇಬಲ್ ಸ್ಪೂನ್ ಮೆಣಸು ತೊಗೊಳ್ತಾ ಇದ್ದೀನಿ, ಒಂದೂವರೆ ಟೇಬಲ್ ಸ್ಪೂನ್ ಜೀರಿಗೆ, ಮುಕ್ಕಾಲು ಟೇಬಲ್ ಸ್ಪೂನ್ ಸೋಂಪು, ಹಾಗೂ ಕಾಲು ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ನಂತರ ಎರಡು ಗೆಡ್ಡೆ ಈರುಳ್ಳಿ, ಇದು ಸಣ್ಣಕ್ಕೆ ಹೆಚ್ಚಿದ್ದೀನಿ. ಸಣ್ಣ ಗೆಡ್ಡೆ ಈರುಳ್ಳಿ ಆಗಿದ್ದರೆ ಮೂರು ಗೆಡ್ಡೆ ತಗೊಳ್ಳಿ. ನಂತರ ಎರಡು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಲಿಂಬೆಹಣ್ಣು, ಸ್ವಲ್ಪ ಕರಿಬೇವು, ಹಾಗೆ 6-7 ಹಸಿಮೆಣಸಿನ್ಕಾಯಿ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಂತರ ನಾನು ತಗೊಂಡಿರೋ ಮಸಾಲನ 5-6 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡು ಸೈಡ್ಗೆ ಇಡೋಣ. ಒಂದು ಪಾತ್ರೆ ಇಟ್ಟು ಅದಕ್ಕೆ 7-8 ಟೇಬಲ್ ಸ್ಪೂನ್ ಕೊಬ್ಬರಿನ ಹಾಕಿದ್ದೀನಿ ನಾನು. ಎಣ್ಣೆ ಹಾಕಿದಷ್ಟು ಒಳ್ಳೆಯದು ಚಿಕನ್ಗೆ. ನಂತರ ನಾನು ಹೆಚ್ಚಿಟ್ಟಿರೋ ಹಸಿಮೆಣಸಿನ್ಕಾಯಿ ಮತ್ತು 3 ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ಈ ಥರ ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿನ ಉರಿಯೋದ್ರಿಂದ ಖಾರ ಚೆನ್ನಾಗೆ ಬಿಟ್ಕೊಳತ್ತೆ ಎಣ್ಣೆಯಲ್ಲಿ. ನಂತರ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ನೀವು ಎಣ್ಣೆಯಲ್ಲಿ ಉರಿಯೋದ್ರಿಂದ ಒಳ್ಳೆ ಫ್ಲೇವರ್ ಬಿಡುತ್ತೆ. ಸೊ ಬೆಳ್ಳುಳ್ಳಿ ಫ್ಲೇವರ್ ಬಿಟ್ಟಷ್ಟು ನಿಮ್ಮ ಚಿಕನ್ ಚೆನ್ನಾಗಾಗತ್ತೆ. ಸೊ 2 ನಿಮಿಷ ಆದಮೇಲೆ ನಾನು ತೊಗೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್, ಕರಿಬೇವು ಇದನ್ನೆಲ್ಲ ಹಾಕಿ 2 ನಿಮಿಷ ಲೋ ಫ್ಲೇಮಲ್ಲಿ ಹುರಿಯೋಣ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಉಪ್ಪು ಹಾಕೋಣ. ಅರಿಶಿನ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಹಾಗೆ 1/2 ಟೇಬಲ್ ಸ್ಪೂನ್ ನಾನು ಉಕ್ಕೊಂಡಿರೋ ಖಾರ ಏನಿದೆ, ಮಸಾಲೆ ಏನಿದೆ ಅದನ್ನು ಹಾಕೋಣ. ಈಗ ಆಯಿಲಲ್ಲಿ ಚೆನ್ನಾಗಿ ಇದನ್ನು 2-3 ನಿಮಿಷ ಮಿಕ್ಸ್ ಕೊಡೋಣ. ಈ ಥರ ಆಯಿಲಲ್ಲಿ ನಾವು ಹುರಿಯೋದ್ರಿಂದ ಮಸಾಲ ಚೆನ್ನಾಗಿ ಬಿಡುತ್ತೆ. ಆಯಿಲಲ್ಲಿ ನಾವು ಚಿಕನ್ ಹಾಕಿದಾಗ ಅದು ಚೆನ್ನಾಗಿ ಹಿಡಿಯುತ್ತೆ. ಸೊ ನಾನಿಲ್ಲೀಗ 1/2 ಕೆಜಿ ಸ್ಕಿನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು 1/2 ಅವರ್ ಮುಂಚೆ ನಾನು ಮ್ಯಾರಿನೇಷನ್ ಮಾಡಿದ್ದೀನಿ. ಮ್ಯಾರಿನೇಷನ್ ಮಾಡೋದು ಸಿಂಪಲ್ಲು, ಒಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಗೂ ಲಿಂಬೆಹಣ್ಣ ಹಾಕಿ ಮ್ಯಾರಿನೇಟ್ ಮಾಡಿಡಿ. ಈ ಥರ ಮ್ಯಾರಿನೇಟ್ ಮಾಡೋದ್ರಿಂದ ಏನಾಗುತ್ತೆ, ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಸೊ ಈಗ ಒಂದೊಳ್ಳೆ ಮಿಕ್ಸ್ ಕೊಟ್ಟಮೇಲೆ ಒಂದು ಸ್ಮಾಲ್ ಬೌಲಷ್ಟು ನೀರನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 15 ನಿಮಿಷ ನಾವು ಬೇಯಲಿಕ್ಕೆ ಬಿಡೋಣ, ಒಂದು ಮೀಡಿಯಂ ಫ್ಲೇಮಲ್ಲಿ. ಸೊ ಈ ಥರ ಬೇಯೋದ್ರಿಂದ ಏನಾಗುತ್ತೆ, ಲೋ ಫ್ಲೇಮಲ್ಲಿ ಚಿಕನ್ಗೆ ನಾವು ರೆಡಿ ಮಾಡಿರೋ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ನೋಡಿ, ಈಗ ನಾವು ಹಾಕಿರೋ ನೀರಿನ ಕ್ವಾಂಟಿಟಿ ಕಮ್ಮಿ ಆಗಿದೆ. ಸೊ ಈ ಸಮಯದಲ್ಲಿ ಚಿಕನ್ ಒಂದು 1/4 ಭಾಗ ಬೆಂದಿದೆ ಅಂತ ಅರ್ಥ. ಸೊ ನಾನು ತೋರಿಸ್ತೀನಿ. ಈಗ ನೀವು ತೊಗೊಂಡಿರೋ ಸ್ಪೂನಲ್ಲಿ ಅದನ್ನು ಕಟ್ ಮಾಡಿದ್ರೆ ಅದು ಕಟ್ಟಾಗಬೇಕು. ಸೊ ನೋಡಿ, ರೆಡಿ ಇದೆ ಅಂತ ಅರ್ಥ. ಸೊ ಇದು ಲಾಸ್ಟ್ ಸ್ಟೇಜು. ಇಲ್ಲಿ ನಾವೇನು ಮಾಡೋಣ, ಉಳಿದಿರೋ ಮಸಾಲ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ, ನಂತರ 1 ಲಿಂಬೆಹಣ್ಣು ಹಾಕ್ತಿದ್ದೀನಿ, ಹಾಗೆ ಕೊತ್ತಂಬರಿ, 1 ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲೋ ಫ್ಲೇಮಲ್ಲಿ 3 ನಿಮಿಷ ನಾವು ಬೇಯಿಸೋಣ. ಇದು ಮಾಡೋದ್ರಿಂದ ಚಿಕನ್ ಒಳ್ಳೆ ಖಾರ ಹಿಡಿಯುತ್ತೆ. ಸೊ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಬಿಡೋಣ. ಸೊ ನೋಡಿ, ಚಿಕನ್ ಫುಲ್ ರೆಡಿ ಇದೆ. ಈಗ ನಾವು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ಸೊ ಇದು ಒಳ್ಳೆ ಕಾಂಬಿನೇಷನ್ ಚಪಾತಿಗೆ ಅಥವಾ ಅನ್ನ ರಸಮ್ಗೆ ಸೈಡ್ ಡಿಶ್ ಆಗಿ ಒಂದು ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ, ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.